ಕರಾವಳಿ ಭಾಗದಲ್ಲಿ ಮತ್ತೆ ಹಿಜಾಬ್ ವಿವಾದ ಸೃಷ್ಟಿಯಾಗಿದೆ ಇನ್ನು ಈ ಹಿಜಾಬ್ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿನಿಯರು ಒಮ್ಮೆ ವಿದೇಶಕ್ಕೆ ಬರಲಿ ಆಗ ನಮ್ಮ ದೇಶದ ಮಹತ್ವ ತಿಳಿಯುತ್ತೆ ಅಂತ ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜ್ನಲ್ಲಿ ಹಿಜಬ್ ವಿವಾದದ ವಿವಾದವನ್ನ ಈಗ ಎಪ್ಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿನಿಯರಿಗೆ ಶಾಸಕ ಯುತಿ ಖಾದರ್ ಅವರು ಸಲಹೆಯನ್ನ ನೀಡಿದ್ದಾರೆ ಮಂಗಳೂರಿನಲ್ಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅವರು ಮಾತನಾಡಿದ್ರು ಗೊಂದಲವನ್ನ ಸೃಷ್ಟಿಸಿರುವಂತಹ ವಿದ್ಯಾರ್ಥಿನಿಯರು ಒಮ್ಮೆ ಪಾಕಿಸ್ತಾನ ಸೌದಿಯಂತಹ ರಾಷ್ಟ್ರಗಳಿಗೆ ಅವರು ಭೇಟಿಯನ್ನು ಕೊಡಬೇಕು ಅಲ್ಲಿನ ಸ್ಥಿತಿ ಪರಿಸ್ಥಿತಿ ಬಗ್ಗೆ ಅರಿವು ಮೂಡಬೇಕು ಅವರಿಗೆ ಅಲ್ಲಿ ಯಾವ ರೀತಿ ಇದೆ ಜೊತೆಗೆ ಆಗ ನಮ್ಮ ದೇಶದ ಮಹತ್ವ ಏನು ಕಾನೂನು ನಮಗೆ ನೀಡಿರುವಂತಹ ಅವಕಾಶಗಳ ಕುರಿತಾಗಿ ಅರಿವಾಗುತ್ತೆ ಅಂತ ಹೇಳಿದ್ರು ಇನ್ನು ಹಿಜಾಬ್ ವಿಷಯದ ಕುರಿತಂತೆ ಇಲ್ಲಿ ಸುಮ್ಮನೆ ಗೊಂದಲವನ್ನು ಸೃಷ್ಟಿ ಮಾಡಲಾಗ್ತಾ ಇದೆ ಕೆಲವೇ ಕೆಲವು ವಿದ್ಯಾರ್ಥಿನಿಯರಿಂದ ಹಲವು ಮಂದಿ ಸಮಸ್ಯೆ ಎದುರಿಸುವಂತಾಗಿರುವಂತಹದ್ದು ಅಂತ ಕೂಡ ಈ ಸಂದರ್ಭದಲ್ಲಿ ತಿಳಿಸಿದರು ಇತರೆ ಸಾವಿರಾರು ವಿದ್ಯಾರ್ಥಿನಿಯರು ಇಲ್ಲಿ ಕಲಿತಾ ಇದ್ದಾರೆ ಆದರೆ ಅವರ ಭವಿಷ್ಯ ಕೂಡ ಇಲ್ಲಿ ಅಡಗಿದೆ ಇವರಿಗೆ ಇಲ್ಲಿ ಕಲಿಯೋದಕ್ಕೆ ಏನು ತೊಂದರೆ ಆಗ್ತಾ ಇರುವಂತಹದ್ದು ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ ಯು ಟಿ ಖಾದರ್ ಅವರು ಸ್ವಾತಂತ್ರ್ಯದ ಬಗ್ಗೆ ಮೊದಲು ಅರ್ಥಕೊಳ್ಬೇಕು ಬೇರೆ ಎಲ್ಲೂ ಸಹ ಇಷ್ಟು ಸ್ವಾತಂತ್ರ್ಯವನ್ನ ನೀಡಿಲ್ಲ ನಮ್ಮ ದೇಶದಲ್ಲಿ ಅಷ್ಟು ಸ್ವಾತಂತ್ರ್ಯ ನೀಡಿದೀವಿ ಅಂತಹದಲ್ಲಿ ಇದನ್ನ ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಹಾಗಾಗಿ ಮತ್ತೆ ಯಾವ ಪಕ್ಷದವರು ಕೂಡ ಇದಕ್ಕೆ ಸಪೋರ್ಟನ್ನು ಮಾಡ್ತಾ ಇಲ್ಲ ಕಾಂಗ್ರೆಸ್ನವರು ಸಹ ಇದಕ್ಕೆ ಸಪೋರ್ಟನ್ನು ಮಾಡ್ತಾ ಇಲ್ಲ ಅಂತ ಹೇಳಿ ಎಲ್ಲ ಸಂಘಟನೆಗಳು ಕೂಡ ವಾದವನ್ನ ಮಾಡ್ತಾ ಇದ್ರು ವೋಟ್ ಬ್ಯಾಂಕಿಂಗ್ ಮಾತ್ರ ಇವರು ಬರ್ತಾರೆ ಬೇರೆ ಸಂದರ್ಭದಲ್ಲಿ ಯಾವ ವಿಚಾರಕ್ಕೂ ಸಹ ತಲೆ ಕೆಡಿಸ್ಕೊಳ್ಳೋದಿಲ್ಲ ವಿಚಾರಕ್ಕೆ ಸಂಬಂಧ ಪಟ್ಟಂತೆ ಈಗಾಗಲೇ ಅವರು ಮಾತನಾಡಿದ್ದಾರೆ ಇದು ಪಕ್ಷವಾರು ಅನ್ನುವಂಥದ್ದಕ್ಕಿಂತ ವಿದ್ಯಾರ್ಥಿಗಳ ಉನ್ನತ ಭವಿಷ್ಯ ಅವರಲ್ಲಿ ಅಡಗಿರುತ್ತೆ ಅದನ್ನ ಅವರು ಸಂಘಟನೆ ಅಥವಾ ಬೇರೆ ಯಾರು ಕೈವಾಡ ಅದೆಲ್ಲವನ್ನ ಬಿಟ್ಟು ಇಲ್ಲಿ ಅವರಿಗೆ ಬೇಕಾಗಿರುವಂತಹದ್ದು ಉನ್ನತ ವಿದ್ಯಾರ್ಥಿ ವೇತನಗಳು ಜೊತೆಗೆ ವಿದ್ಯಾರ್ಥಿಗಳು ತನ್ನ ಪಾಠ ಪ್ರವಚನದಲ್ಲಿ ತೊಡಗಿಸ್ಕೊಂಡು ಉನ್ನತ ಮಟ್ಟಕ್ಕೆ ಏರೋದಕ್ಕೆ ಇದೊಂದು ಸದಾವಕಾಶ ಅದನ್ನು ಅರಿತು ತಮ್ಮ ವಿದ್ಯಾರ್ಥಿ ಜೀವನವನ್ನು ಮತ್ತಷ್ಟು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ಊಟಿ ಖಾದರ್ ಹೇಳಿದ್ದಾರೆ